ಏನು ಇವ್ರ ಸಂಘದವ್ರು ಅದಾರಲ್ಲ ರೀ, ಕಡಿಮೆ ಅಂದ್ರೆ ಕಡಿಮೆ ಒಂದು 25-30 ಮಂದಿ ಅದಾರ ರೀ ಅವ್ರ ಸಂಘ ಫೈನಾನ್ಸ್ದವ್ರ ರೀ. ಅವ್ರ ಕಡೆ 7-8 ಸಾವಿರ ರೂಪಾಯಿ ಅವ್ರು ಕೆಲಸ ಮಾಡೋರು ಅದಾರಲ್ಲ ರೀ, ಇವ್ರ ಗಾಡಿ ಮ್ಯಾಗ ತಿರುಗಾಡ್ತಾರು. ಆ ಸರ್ಗಿಂತ 7-8 ಸಾವಿರ ರೂಪಾಯಿ ಗುಂಡಾಗಿದ್ ಮಾಡೋರು ಭಾಳ ರೀ. ಅವ್ರ ಇವ್ರ ಕಿಶಾಗಿ 8 ಸಾವಿರ ರೂಪಾಯಿ ಇರೋದು, ಅದು ತಿಂಗಳಿಗೆ 8 ಸಾವಿರ ಪಗಾರ ಇರ್ತಿದ್ರು ಅವ್ರಿಗೆ. ಇವ್ರಿಗೆ ಹೆಂಗಸರಿಗೆ ಹೋಗಿ ಅತ್ಯಾಚಾರ ಮಾಡೋದು, ದಬಾಣಿಕೆ ಮಾಡೋದು, ಇವ್ರ ಕಡೆ ಪವರ್ ಭಾಳ ಇದ್ರಿ. ಆ ಪವರ್ ಏನಾದ್ರು ತೋರಿಸ್ಕೊಟ್ಟೇಳ್ರಿ ನಾವು. ಇವ್ರೇನು ಓಣ್ಯಾಗ ಒಂದು ಇಬ್ಬರು ಬಂದು ಬ್ಯಾಗ್ ಹಾಕೊಂಡು ಕೂತ ರೊಕ್ಕ ವಸೂಲಿ ಮಾಡಿ ಬರ್ತಾರಲ್ಲ ರೀ, ರೊಕ್ಕ ಕೊಟ್ಟಿ ಕೊಟ್ಟಿದ್ದು ಕರೆ ರೀ. ಇವ್ರು ಫಸ್ಟ್ ಸಂಘ ಏಟು ಕೊಡ್ತಾರೆ ರೀ, 25 ಅಂದ್ರೆ 50 ಸಾವಿರ ರೂಪಾಯಿ ಕೊಡ್ತಾರೆ ರೀ ಇವ್ರು. ಆಮೇಲೆ ಇದನ್ನು ಅರ್ಧ ಕಟ್ ಆದ ಬಳಿಕ ಏನು ಮಾಡ್ತಾರೆ ರೀ, ಚಿಕ್ಕಲೋನ ಪಕ್ಲೋನ ಅಂತೇಳಿ 10,000 25,000 ಅಂತೇಳಿ ಕೊಟ್ಟ 1,00,000-2,00,000 ರೂಪಾಯಿ ಮಟ್ಟ ಒಯ್ತಾರೆ ರೀ ಹೆಂಗಸರಿಗೆ. ಅದನ್ನು ಕಾನೂನದಾಗ ಇವ್ರು ಎಷ್ಟು ಕರೆಕ್ಟ್ ಲೀಗಲ್ ಆದ್ರೆ 3 ಸಂಘ ಕೊಡ್ಬೇಕು ರೀ ಹೆಂಗಸಿಗೆ, ಒಂದು ಹೆಂಗಸಿಗೆ. ಇವರು 9-14 ಸಂಘ ಕೊಟ್ಟಾರ್ರಿ. ಅದನ್ನು ಮೊನ್ನೆ ಚರ್ಚೆ ಮಾಡಿದಾಗ ಅದನ್ನು ಚೆಕ್ ಮಾಡಿದವ್ರಿ, ಏನು ನೋಡಿ ಕೊಡ್ತೀವಿ ನಾವು ಹೆಂಗಸರಿ ಅಂತ ಕೇಳಿದಾಗ, ಒಂದು ಹೆಂಗಸಿಗೆ ಸಿವಿಲ್ ಚೆಕ್ ಮಾಡ್ತೀವಿ ನಾವು ಆಧಾರ್ ಕಾರ್ಡ್ ತೊಗೊಂಡ ಸಿವಿಲ್ ಅವ್ರು ಚಲೋ ಇತ್ತಂದ್ರೆ ನೀವು ಯಾಕೆ 20 ಸಂಘ ಕೊಡೋರ, ತುಂಬಾಕಾಗುವತ್ತು ಹೆಂಗೆ ನಿಮ್ಮದು ತಪ್ಪು ಐತೆ ಅಂತೇಳಿ ಮೊನ್ನೆ ವಾರ್ನಿಂಗ್ ಕೊಟ್ಟಿದ್ರು ಅವ್ರಿಗೆ. ಆದ್ರೆ ಅವ್ರಿಗೆ ಏನು ವಾರ್ನಿಂಗ್ ಕೊಟ್ಟಿದ್ದು, 3 ಮಟ್ಟ ಮಹಿಳೆಗೆ ರೊಕ್ಕ ಕೇಳೋದಂಗ ಕೇಳ್ರ, ಅದಕ್ಕೆ ಭಾಳ ಮನೆಯಲ್ಲಿ ಕೇಳಬೇಕು, ಅವ್ರು ತುಂಬಿರ ತುಂಬಬೇಕು. ಇದೀಗ ನೀವು ಕೋರ್ಟ್ಲೆ ಕೇಳಬೇಕು, ಅವ್ರ ಮ್ಯಾಗ ಅತ್ಯಾಚಾರ ಅಲ್ಲಿ ಅದು ಮಾಡೋಂಗಿಲ್ಲ. ಅದನ್ನು ಅತ್ಯಾಚಾರ ಅಲ್ಲೇ ಮಾಡಿರಂದ್ರೆ ನಿಮಗೆ ಕಾನೂನು ಕ್ರಮ ತಗೋತಾಳೆ ನಮ್ಮ ಸಾಹೇಬರು ಹೇಳ್ಯಾರು. ಅದಕ್ಕೇನೈತಿರಲ್ಲ ಗುರುಜಿ, ಅದಕ್ಕೇನೈತಿರಲ್ಲ, ಹೆಣ್ಮಕ್ಳು ಈಗ ಮೊನ್ನೆ ಈಗ 3-4 ದಿವಸ ಮೊದಲು ಈಗ ನಮ್ಮ ಮಾಳವೀಕೃಷ್ಣ ನಗರದಾಗ ಒಬ್ಬರು ಉರುಳಾಕೊಂದ್ರು. ಹೆಂಗಿದ್ದರು ಏನೋ ಅವರು ಒಂದು ಸಂಘಿನ ಸಂಬಂಧ ಉರುಳಾಕೊಂಡು ತಿರ್ಕೊಂಡ್ರು. ಅವರು ಒಂದು ಮೊನ್ನೆ ಪಾಚಾಪುರ ಸ್ಟೇಷನ್ದಾಗ ರೈಲ್ವೆ ಪೆಟ್ರೋಲಿಯಂದಲ್ಲಿ ತಿರ್ಕೊಂಡ್ರು. ಇವ್ರ ಕಾಟಕ್ಕೆ ಮೊನ್ನೆ ಕುಶಲದಾಗ ತೊಗೊಂಬಂದು ಅಸಹಿ ಮಾಡಂತೆ ಅವ್ರು ಪಾಚಾಪುರ ಹೋಗಿ ತಿರ್ಕೊಂಡ್ರು ಅವ್ರು. ಅದಕ್ಕೆ ಇವ್ರ ಕಾಟ ಭಾಳ ಆಗೈತಿ, ಇವರೆಲ್ಲ ಬಂದ್ ಮಾಡ್ಬೇಕ್ರಿ ಇವ್ರಿಗೆ. ಇವ್ರಿಗೆ ಗೋಕಾಕ್ ಬಿಟ್ಟು ಓಡಿಸುವಂತ ಪ್ರಯತ್ನ ಮಾಡ್ಬೇಕ್ರೆ. ಗೋಕಾಕ್ ನಮ್ಮದು ಇವ್ರು ಏನು 8 ಕೊಟ್ಟಾರ್ಲಿ ಇವ್ರೆ, ಇವ್ರು ಬಡ್ಡಿ ಹಂಗೆ ಕೊಟ್ಟಾರ್ರಿ, ಹಂಗೆ ಏನು ಕೊಟ್ಟಿಲ್ರಿ ಅವ್ರು. ಇವ್ರ ಬಡ್ಡಿ ಹಂಗಂದ್ರೆ ಏನೇ ಅದು ಬಡ್ಡಿ ವಿಚಾರ ಮಾಡೋಂಗಿಲ್ಲ, ಪಾಪ ಹೆಂಗಸ್ರಿ ಏನು ಗೊತ್ತಾಗೋದಿಲ್ಲ, ಹೋಗಿ ರೊಕ್ಕ ತೊಗೊತಾರ್ರಿ, ಅದು ಬಡ್ಡಿ ಎಟ್ಟಿದ್ದು ಅನ್ನೋದು ಗೊತ್ತಾಗೋದಿಲ್ರಿ. ಹಂಗೆ ಮಾಡಿ ನಮ್ಮ ಹೆಂಗಸ್ರಿಗೆ ಎಲ್ಲರಿಗೂ ಭಾಳ ಯೂಸ್ ಮಾಡ್ಕೊಳತ್ತಾರ್ರಿ ಅವ್ರ. ಅವ್ರಿಗೆ ಭಾಳ ಕಾನೂನು ಕ್ರಮ ಭಾಳ ಫುಲ್ ಟೈಟ್ ಆಗಿ ತೊಗೋಬೇಕ್ರಿ. ನಾವು ಇಲ್ಲಿಗೆ ಮುಗಿಸೋದಿಲ್ಲ, ಇಲ್ಲಿಂದ ಇನ್ನು ಸ್ಟಾರ್ಟ್ ಮಾಡಿದ್ದು ಇನ್ನು ಇದನ್ನು ಯಾರು ಮಠ ಬಿಡುದಿಲ್ಲ. ನಾವು ಮುಂದೆ ಇಲ್ಲಿ ಬೆಳವಾಗಿ ಹೋಗ್ಬೇಕು, ಬೆಳವಾ ಅಂದ್ರೆ ಬೆಂಗಳೂರು ಹೋಗಿ ಇದನ್ನು ಬಂದ್ ಮಾಡಿಸಿ ಇವ್ರಿಗೆ ಓಡಿಸುವಂಥ ಪ್ರಯತ್ನ ನಾವು ಮಾಡೇ ಮಾಡ್ತು. ಇವ್ರು ಇನ್ನು ಬೆಳಗ್ಗೆ ಏನರ ಓಣ್ಯಾಗ ಹೋಗಿ ಭಾಳ ಗುಂಡಾಗಿರಿ ಮಾಡಿರಂದ್ರೆ ಇದಕ್ಕೆ ನಮ್ಮ ಏಕತಾ ಫೌಂಡೇಶನ್ಗೆ ತರ್ಬಂದ್ರ ನಾವು ಅವ್ರಿಗೆ ಬಿಡುದಿಲ್ಲ. ಅದೇನಾಕೈತಿ ಮುಂದೆ ನಾವು ನೋಡ್ಕೊತು, ಅದು ಅವ್ರಿಗೆ ಬಿಡುದಿಲ್ಲ. ನಾವು ಲೀಗಲಿ ಹೋಗಾರ ಲೀಗಲಿನೇ ಹೋಗೋರ, ಅವ್ರು ಕೊಟ್ಟಿದ್ದೇನು ನಮಗೇನು ತಪ್ಪಲ್ಲ. ನಾವು ಅದನ್ನು ಮುಟ್ಟು ಮಾಡುತ್ತು ಕರೆ ಏನು ಟೈಮ್ ಪ್ರಕಾರ ಏನೈತೆ ಅದನ್ನ ನಮ್ಮ ರಾಜು ಅವ್ರು ಹೇಳ್ರು ಆ ಪ್ರಕಾರ ಕೊಡಬೇಕು. ಇಷ್ಟು ನಾನು ಎರಡು ಮಾತು ಹೇಳಿ ಮುಗಿಸ್ತೇನೆ.